ಹಲ ಮೂವಿ ಲವರ್ಸ್ ಇನ್ನೊಂದು ಟ್ರೈಲರ್ ಬಿಟ್ಟಿದ್ದಾರೆ ಅಂತ ಅನ್ಬೋದು ರಿಲೀಸಿಗೆ ಮೂರು ದಿನ ಇರ್ಬೇಕಾದ್ರೆ ಈ ಟ್ರೈಲರು ಬೇಕಾಗಿತ್ತ ಅಂತ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಯಿತು ಆದರೆ ಟ್ರೈಲರ್ ನೋಡಾದ ಮೇಲೆ ನಿಜವಾಗ್ಲು ಬೇಕಾಗಿತ್ತು ಅನ್ನೋ ರೀತಿ ಫೀಲ್ ಇತ್ತು ಅಂತ ಅನ್ಬೋದು ಇಲ್ಲಿ ಒಂದು ತಾಯಿ ಎಮೋಷನ್ನು ಅದ್ರ ಜೊತೆ ಒಂದು ಲವ್ ಸ್ಟೋರಿ ಅದ್ರ ಜೊತೆ ಒಂದು ಸ್ನೇಹದ ಬಾಂಡಿಂಗು ಇನ್ನೂ ಡೆಪ್ತಾಗಿ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಹೋಗಕ್ಕಿಂತ ಮುಂಚೆ ಇದು ನಮ್ಮ ಕಿಂಗ್ಡಮ್ಮು ಇಲ್ಲಿ ಏನೇನಿದೆ ಇಲ್ಲಿ ಏನೇನು ಪಾತ್ರಗಳಿದೆ ಅನ್ನೋದನ್ನ ನಮಗೆ ಇನ್ನೂ ಬ್ರೆಷ್ ಅಪ್ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು ಅದರಿಂದ మూవీ ఎక్స్పెక్టేషన్ ఇంట్రెస్ట్ ఇన్ను ಮೂರ್ ಪಟ್ಟು ಜಾಸ್ತಿ ಆಯಿತು ಅಂತ ಅನ್ಬೋದು ಈ ಟ್ರೈಲರ್ ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ಸೆಲ್ಲರ್ ಅಂತ ಈಗ ಟ್ರೈಲರ್ ರಿವ್ಯೂ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಈ ರಿವ್ಯೂ ನಿಮ್ಗೆ ಗಮನಿಸ್ಟ್ ಅನ್ಸ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಹಾಗೆ ಮರಿದ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡಬಹುದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಈಗ ಟ್ರೈಲರ್ ಟೂ ಅಲ್ಲಿ ಏನ್ ತೋರಿಸಿದಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು ಟ್ರೈಲರ್ ಅಲ್ಲಿ ಕಾನ್ಸಾರ ಒಂದು ಕಿಂಗ್ಡಮ್ ಆ ಕಿಂಗ್ಡಮ್ ಎಷ್ಟು ದೊಡ್ಡ ಬಯಲಷ್ಟವಾಗಿದೆ ಹಾಗೆ ಅದರಲ್ಲಿ ಎಷ್ಟು ಟ್ರೈಬಲ್ಲು ಒಂದು ಮಿಲ್ಟ್ರಿ ಬೇಸ್ಗಳು ಎಷ್ಟು ಕಠಿಣವಾಗಿದೆ ಹಾಗೆ ನಮ್ಮ ಹೀರೋ ಅದನ್ನ ಹೇಗೆ ಒಂದು ಹೊಡೆದಿ ಆ ರಾಜ್ಯಕ್ಕೆ ನಮ್ಮ ಅವ್ರ ಫ್ರೆಂಡ್ ಕರ್ಕೊಂಬಂದು ಕೂರಿಸ್ತಾರೆ ಅನ್ನೋದನ್ನ ಒಂದು ಬ್ರಷ್ ಅಪ್ ಮಾಡೋ ರೀತಿ ಇದರಲ್ಲಿ ಟ್ರೇಲರ್ ಅಲ್ಲಿ ಅಂತ ಅನ್ಬೋದು ಹಾಗೆ ಕೆಲವೊಂದು ಹೊಸ ಪಾತ್ರಗಳನ್ನು ಇದರಲ್ಲಿ ರಿವೀಲ್ ಮಾಡ್ರು ಅಂತ ಅನಿಸ್ತು ನನಗೆ ಹಾಗೆ ಇದರಲ್ಲಿ ಇನ್ನೊಂದು ಮೆಸ್ಟ್ ಪಾಯಿಂಟ್ ಅನಿಸಿದಂದ್ರೆ ಹೀರೋಯಿಗೆ ಒಂದು ಎಕ್ಸ್ಪ್ಲನೇಷನ್ ಬೇಕಾಗಿತ್ತು ಅದನ್ನ ಈ ಟ್ರೈಲರ್ ಅಲ್ಲಿ ಕೊಟ್ಟಿದ್ದಾರೆ ಹೀರೋಯಿನ ಪಾತ್ರ ಏನು ಅವನ ಎಮೋಷನ್ಸ್ಗಳು ಏನು ಅದನ್ನ ಹೇಗೆ ಅವನು ಸ್ನೇಹಕ್ಕೋಸ್ಕರ ಅದನ್ನ ರಾಜ್ಯವನ್ನೇ ಒಂದು ಡಿಸ್ಟಾಯ್ ಮಾಡೋ ವ್ಯಕ್ತಿತ್ವ ಇದೆ ಅನ್ನೋದನ್ನ ಈ ಟ್ರೈಲರ್ ಅಲ್ಲಿ ಆ ಕ್ಯಾರೆಕ್ಟರ್ನ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ನನಗೆ ಈ ಟ್ರೈಲರ್ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅನಿಸ್ತು ಅಂತ ಅನ್ಬೋದು ಹಾಗೆ ಅದೊಂದೇ ಇಲ್ಲದೆ ಒಂದು ಸ್ನೇಹದ ಬಾಂಡಿಂಗ್ ಬಗ್ಗೆ ಇನ್ನೂ ಹಲವಾರು ವಿಚಾರಗಳು ಈ ಟ್ರೈಲರ್ ಅಲ್ಲಿ ತೇಲ್ಸ್ಕೊಟ್ರು ಅಂತ ಅನ್ಬೋದು ಹಾಗೆ ಇದರಲ್ಲಿ ಒಂದು ತಾಯಿ ಎಮೋಷನ್ ಆ್ಯಂಗಲ್ಲು ಇದೆ ಅನ್ನೋದು ನಮಗೆ ಟ್ರೈಲರ್ ನೋಡ್ತಾ ಗೊತ್ತಾಗ್ತಾ ಇದೆ ಹಾಗೆ ಇದರಲ್ಲಿ ಒಂದು ಲವ್ ಸ್ಟೋರಿನು ಒಂದು ಸಣ್ಣ ಮಟ್ಟಿಗೆ ಇದೆ ಅನ್ನೋದು ಒಂದು ಕ್ಲೂನು ಕೊಟ್ಟಿದ್ದಾರೆ ಅಂತ ಅನ್ಬೋದು ಆದ್ರೆ ಅದು ಎಲ್ಲ ಇದ್ರೂನು ಆಕ್ಷನ್ ಇನ್ನೂ ಬೇರೆ ಲೆವೆಲಲ್ಲಿ ಅಲ್ಲಿ ಇದೆ ಅನ್ನೋದು ಪ್ರತಿ ಒಂದು ಶಾರ್ಟ್ಸ್ಗಳಲ್ಲೂ ಅದನ್ನ ತೋರಿಸು ಅಂತ ಅನ್ಬೋದು ಎಸ್ಪೆಷಲಿ ಒಂದು ಕತ್ತಿ ತಗೊಂಡು ಕಾಲಿಗೆ ಹೊಡಿತಾರೆ ಆ ಬ್ಲಡ್ನ ಶ್ಯಾಟರ್ ಆಗೋ ವಿಧಾನ ತೋರಿಸಿರೋದು ಸಿಕ್ಕಾಬಟ್ಟೆ ಐ ಅನಿಸ್ತು ಅಂತ ಅನ್ಬೋದು ಪ್ರತಿಯೊಂದು ಸೀನ್ಸ್ಗಳು ಗೂಸ್ ಬಂದ್ ಬರೋ ರೀತಿ ವಿಷುವಲ್ಲಿ ಸಿಕ್ಕಾಬಟ್ಟೆ ಅದು ಕೊಟ್ಟಿದ್ರು ಅಂತ ಅನಿಸ್ತು ನನಗೆ ಹಾಗೆ ಟ್ರೈಲರು ಟೂ ಸಿಕ್ಕಾಬಟ್ಟೆ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಅನ್ಬೋದು ಹಾಗೆ ಇದರಲ್ಲಿ ನನಗೆ ಇನ್ನೊಂದು ಮೇಜರ್ ವಿಚಾರ ಇಷ್ಟ ಆಗಿದೆ ಅಂದರೆ ಬ್ಯಾಕ್ ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ ಗುರು ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಬೇರೆ ಸ ಸೀನ್ಸ್ಗಳಿಗೆ ಆ ವೇರಿಯೇಷನ್ಸ್ಗಳನ್ನ ತಕ್ಕೊಟ್ಟಿರೋ ವಿಧಾನ ಹಾಗೆ ಅದ್ರ ಜೊತೆ ಡೈಲಾಗ್ಸ್ ಗಳ ಇಂಪ್ಯಾಕ್ಟ್ ಪವರ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು ಹಾಗೆ ನನಗೆ ಇನ್ನೊಂದು ಟ್ರೈಲರ್ ಅಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರಿವೀಲ್ ಮಾಡಿದರೆ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇಬ್ರು ಸ್ನೇಹಿತರಿದ್ರು ಆದ್ರೆ ಒಂದು ರಾಜ್ಯಕ್ಕೆ ಇಬ್ರು ಒಂದು ದುಷ್ಮಣಿ ಆಗ್ತಾರೆ ಹಾಗೆ ಇಬ್ರು ಇಬ್ರು ವಿರೋಧ ನಿಂತ್ಕೊಂತಾರೆ ಅನ್ನೋದು ನಮಗೆ ಟ್ರೈಲರ್ ಅಲ್ಲಿ ಅದನ್ನ ಡೈಲಾಗ್ ಮುಖಾಂತರ ಹೇಳಿದ್ದು ಸೆಕೆಂಡ್ ಪಾರ್ಟಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇಲ್ಲ ಫಸ್ಟ್ ಪಾರ್ಟಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದ್ದು ನನಗಂತೂ ಗೊತ್ತಿಲ್ಲ ಇದು ಫಸ್ಟ್ ಪಾರ್ಟಿ ಅಲ್ಲಿ ರಿವೀಲ್ ಮಾಡ್ತಾರೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ನೋಡೋಣ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಹಲವಾರು ಇದೆ ಅನ್ನೋದು ಟ್ರೈಲರ್ ನೋಡ್ತಾ ಗೊತ್ತಾಗ್ತಾ ಇದೆ ಹಾಗೆ ಇದರಲ್ಲಿ ವಿಜುವಲೈಸೇಷನ್ ಬಗ್ಗೆ ಮಾತಾಡಲೇಬೇಕು ವಿಶುವಲ್ಲಿ ಸಿಕ್ಕ ರಿಸ್ನೆಸ್ ಆಗಿದೆ ಅಂತ ಅನ್ಬೋದು ಎಸ್ಪೆಷಲಿ ಆ ಸೆಟ್ ಅಪ್ ವರ್ಕ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು ಹಾಗೆ ಆ ಕಾನ್ಸರ್ ಅನ್ನೋ ಒಂದು ಕಿಂಗ್ಡಮ್ನ ಹೇಗೆ ಇಮ್ಯಾಜಿನೇಷನ್ ಮಾಡಿದ್ದಾರೆ ಅಂದ್ರೆ ನಮಗೂ ಒಂದು ರೀತಿ ಇಮ್ಯಾಜಿನೇಷನ್ ಮಾಡೋ ರೀತಿನೇ ಆ ಕಿಂಗ್ಡಮ್ ನ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ತಗೊಂಡ್ಬಂದಿದ್ದಾರೆ ಅಂತ ಅನ್ಬೋದು ನನಗಂತೂ ಮೂವಿ ಸಖತ್ ಕ್ಯೂರಿಯಾಸಿಟಿ ಇಂದ ಇದೆ ನೀವಿ ಈ ಟ್ರೈಲರ್ ನ ಮಾಡಿಲ್ಲ ಅಂದ್ರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಈ ಟ್ರೈಲರ್ ನೋಡಿ ಏನ್ ಅನ್ಸ್ತು ಅನ್ನೋದನ್ನ ಮರಿದೇ ಕಾಮೆಂಟ್ ಮೂಲಕ ತಿಳಿಸಿ ಹಾಗೇ ಈ ರಿವ್ಯೂ ನಿಮಗೆ ಅನಿಸ್ ಅನಿಸ್ತಂದ್ರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇಟಿವ್ನಾಗಿ ಮರಿದನ ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡಿ